ಮಾಡಿದ ನಂತರ ಈ ರೀತಿಯಾಗಿ ನೀವು ಮಾಡಿದ್ದೆ ಆದರೆ ಅನ್ನಕ್ಕೆ ನಿಮಗಿರುವಂತಹ ಕಾಲಿನ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದೆಲ್ಲವೂ 100% ನಿವಾರಣೆ ಆಗುತ್ತೆ. ಹಾಗಾದ್ರೆ ಅನ್ನದಿಂದ ಯಾವ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು, ಅನ್ನವನ್ನ ಉಪಯೋಗಿಸಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಈ ಅನ್ನ ಮಾಡಿದ ನಂತರ ಏನ್ ಮಾಡಬಹುದು ಅಂತ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಅನ್ನವನ್ನ ನಾವು ಮಾಡುವಂತಹ ವಿಧಾನದಲ್ಲಿ ಅನ್ನ ಅನ್ನುವಂಥದ್ದಕ್ಕೆ ಪ್ರಧಾನವಾದಂತಹ ಸ್ಥಾನವನ್ನ ಕೊಟ್ಟಿದ್ದೀವಿ ಅಲ್ವಾ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅನ್ನವನ್ನ ಮಾಡ್ತೀವಿ. ಆ ಅನ್ನವನ್ನ ಅನ್ನಪೂರ್ಣ ದೇವಿಯ ಸ್ವರೂಪವಾಗಿ, ಅನ್ನ ಪರಬ್ರಹ್ಮ ಸ್ವರೂಪವಾಗಿ ನಾವು ಭಾವಿಸ್ತೀವಿ. ಹಾಗಾಗಿ ಯಾರೇ ಆದರೂ ಕೂಡ ಅನ್ನಕ್ಕೆ ದುರಹಂಕಾರ ಪಡಬಾರ್ದು. ಅನ್ನ ಪರಬ್ರಹ್ಮ ಸ್ವರೂಪಿಣಿ ಆಗಿರೋದ್ರಿಂದಾಗಿ ದುರಹಂಕಾರವಾಗಿರಬಹುದು, ಅಹಂಕಾರ ಆಗಿರಬಹುದು, ಅದರ ಮೇಲೆ ಕೋಪ ತಾಪಗಳನ್ನು ತೋರಿಸುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಮಾಡಬಾರ್ದು. ಆ ಒಂದು ಅನ್ನಕ್ಕೆ ಅಗೌರವ ತೋರಿಸಬಾರ್ದು, ಅನ್ನವನ್ನು ಬಿಡಬಾರ್ದು. ಈ ರೀತಿಯಾದಂತಹದ್ದನ್ನ ನಮ್ಮ ಹಿರಿಯರು ಮನೆಯಲ್ಲಿ ಹೇಳುವಂತಹದ್ದು ಅಥವಾ ನಮಗೆ ಗೊತ್ತಿರುವಂತಹ ವಿಚಾರಗಳಾಗಿರ್ತದೆ. ಹಾಗೇನೆ ಈ ಅನ್ನ ಮಾಡಿದ ನಂತರ ಅದನ್ನ ಅನ್ನವನ್ನ ಈ ರೀತಿಯಾಗಿ ಉಪಯೋಗಿಸೋದ್ರಿಂದಲೂ ಕೂಡ ನಿಮ್ಗೆ ಸಾಕಷ್ಟು ಅನುಕೂಲತೆಗಳಾಗುತ್ತೆ. ಅದ್ ನಿಮ್ಗೆ ತಿಳಿದಿದೆಯಾ? ಯಾಕಂದ್ರೆ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಈ ಅನ್ನ ಅನ್ನುವಂಥದ್ದು ಇಷ್ಟೊಂದು ಪ್ರಭಾವವಂತವಾಗಿರೋದ್ರಿಂದಾಗಿ ಈ ಅನ್ನವನ್ನ ನೀವು ಅನ್ನ ಮಾಡಿದ ನಂತರ ಆ ಒಂದು ಜೇನುತುಪ್ಪವನ್ನ, ಅನ್ನಕ್ಕೆ ಜೇನುತುಪ್ಪವನ್ನ ಬೆರೆಸಿ ಕಲಸಿ ತಿನ್ನೋದ್ರಿಂದಾಗಿ ಯಾರಿಗಾದ್ರೂ ಚರ್ಮ ರೋಗದ ಸಮಸ್ಯೆಗಳಿದ್ರೆ ಆ ಚರ್ಮ ರೋಗದ ಸಮಸ್ಯೆಗಳಿಂದ ನಿವಾರಣೆಯನ್ನ ಪಡಿತೀರಿ. ಹಾಗೇನೆ ಇನ್ನೂ ಹೇಳ್ಬೇಕಪ್ಪ ವಿಶೇಷವಾಗಿ ಅಂದಾಗ, ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವಂತಹ ನಿಮ್ಮ ಮನೆ ದೇವರಿಗೆ ನಿಮ್ಮ ಮನೆಯಲ್ಲಿ ಅನ್ನಕ್ಕೆ ಸ್ವಲ್ಪ ನೀವು ಜೇನುತುಪ್ಪವನ್ನ, ಸಕ್ಕರೆಯನ್ನ ಬೆರೆಸಿ ಆ ಒಂದು ಅನ್ನವನ್ನ ನೈವೇದ್ಯವಾಗಿಡೋದ್ರಿಂದಾಗಿ ನಿಮ್ಮ ಇಷ್ಟ ಕಾರ್ಯಗಳು, ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರ್ತದೆ. ಇದು ಏನಂತ ಹೇಳ್ತಾರಪ್ಪ ಅಂದ್ರೆ ಪರಮಾನ್ನ ಅಂತ ಹೇಳ್ತಾರೆ. ಇದಕ್ಕಿಂತ ಮಹಾ ನೈವೇದ್ಯ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಈ ಸಕ್ಕರೆ ಜೇನುತುಪ್ಪವನ್ನ ಬೆರೆಸಿ ಆ ಒಂದು ದೇವರ ಮುಂದೆ ಇಡೋದ್ರಿಂದಾಗಿ ಈ ಒಂದು ಅನ್ನವನ್ನ, ಹಾಗೇನೆ ಇನ್ನು ಪ್ರತಿ ದಿನವೂ ಕೂಡ ವಾರದಲ್ಲಿ 7 ದಿನ, ಆ 7 ದಿನದಲ್ಲಿ ಯಾವ ಯಾವ ದಿನಗಳಲ್ಲಿ ಅನ್ನವನ್ನ ನೈವೇದ್ಯ ಮಾಡೋದ್ರಿಂದಾಗಿ ದೇವರಿಗೆ ನಮ್ಗೆ ಯಾವ ರೀತಿಯಾದಂತ ಅನುಕೂಲತೆಗಳಾಗುತ್ತೆ ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ. ಇಲ್ಲಿ ಭಾನುವಾರದ ದಿನದೊಂದು, ಮೊದಲನೇದಾಗಿ ಸೂರ್ಯನ ವಾರ ಭಾನುವಾರದ ದಿನದೊಂದು ನಾವು ನಮ್ಮ ಮನೆಯ ಕುಲದೇವರಿಗೆ, ನಮ್ಮ ಮನೆಯಲ್ಲಿ ಪೂಜಿಸುವಂತಹ ದೇವರುಗಳಿಗೆ ನಾವು ಆ ಒಂದು ಅನ್ನವನ್ನ ನೈವೇದ್ಯ ಮಾಡೋದ್ರಿಂದಾಗಿ ನಮಗೆ ಉಷ್ಣ ಸಂಬಂಧಿತವಾದಂತಹ ಸಮಸ್ಯೆಗಳಿಂದ ನಿವಾರಣೆಯನ್ನ ಪಡಿತೀವಿ. ಹಾಗೇನೆ ಸೋಮವಾರದ ದಿನದೊಂದು ನಾವು ನಮ್ಮ ಕುಲದೇವರಿಗೆ, ನಮ್ಮ ಮನೆಯಲ್ಲಿರುವಂತಹ ದೇವರುಗಳಿಗೆ ಅನ್ನವನ್ನ ನೈವೇದ್ಯ ಮಾಡೋದ್ರಿಂದಾಗಿ ನಮಗೆ ಈ ಒಂದು ಶೀತ ಸಂಬಂಧಿತವಾದಂತಹ ಸಮಸ್ಯೆಗಳಿಂದ ನಿವಾರಣೆಯನ್ನ ಪಡ್ಕೊಳ್ಬಹುದಾಗಿದೆ. ಹಾಗೇನೆ ಮಂಗಳವಾರದ ದಿನದೊಂದು ಅನ್ನವನ್ನ ನಮ್ಮ ಕುಲದೇವರುಗಳಿಗೆ ನೈವೇದ್ಯ ಮಾಡೋದ್ರಿಂದಾಗಿ ಬ್ಲಡ್ ರಿಲೇಟೆಡ್ ಸಂಬಂಧಿತವಾದಂತಹ ಸಮಸ್ಯೆಗಳು, ಬ್ಲಡ್ ಪ್ರೆಷರ್ ಆಗಿರಬಹುದು, ಲೋ ಬಿ ಪಿ ಆಗಿರಬಹುದು, ರಕ್ತಹೀನತೆ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಇದು ಅನುಕೂಲವನ್ನ ಮಾಡಿಕೊಡುತ್ತೆ. ಇದನ್ನ ಅನ್ನವನ್ನ ನೈವೇದ್ಯ ಮಾಡೋದ್ರಿಂದಾಗಿ ಸಮಸ್ಯೆಗಳಿಂದ ಹೊರಗೆ ಬರ್ತೀರಿ. ಹಾಗೇನೆ ಬುಧವಾರ ನೀವು ಅನ್ನವನ್ನ ನೈವೇದ್ಯ ಮಾಡೋದ್ರಿಂದಾಗಿ ನರ ಸಂಬಂಧಿತವಾದಂತಹ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಇದು ಅನುಕೂಲವಾಗುತ್ತೆ. ಇನ್ನು ಗುರುವಾರದ ದಿನ ನೀವೇನಾದರೂ ಅನ್ನವನ್ನ ನಿಮ್ಮ ಕುಲದೇವರಿಗೆ ಸಮರ್ಪಣೆ ಮಾಡೋದ್ರಿಂದಾಗಿ ನಿಮ್ಮ ಏನು ಈ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಉದರ ಸಂಬಂಧಿತವಾದಂತಹ ಸಮಸ್ಯೆಗಳು, ಉದರಕ್ಕೆ ಅಂದ್ರೆ ಹೊಟ್ಟೆ ಸ್ಟೊಮಕ್ ಭಾಗದಲ್ಲಿನ ಸಮಸ್ಯೆಗಳೇನಾದ್ರೂ ಇದ್ರೆ, ಅನಾರೋಗ್ಯ ಸಮಸ್ಯೆಗಳು, ಅದರಿಂದ ಹೊರಗೆ ಬರಲಿಕ್ಕೆ ಅನುಕೂಲವಾಗುತ್ತೆ. ಇನ್ನು ಶುಕ್ರವಾರ ಅನ್ನವನ್ನ ನೀವು ಮಾಡಿ ನೈವೇದ್ಯ ಮಾಡೋದ್ರಿಂದಾಗಿ ನಿಮ್ಮ ಮನೆಯ ದೇವರ ಮನೆಯಲ್ಲ ಕುಲದೇವರಿಗೆ ನೀವು ಏನು ಮೂತ್ರಪಿಂಡ ಸಮಸ್ಯೆಗಳಿಂದ ಯಾರು ಬಳಲ್ತಿರ್ತೀರಿ ಆ ಒಂದು ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಇದು ಅನುಕೂಲವಾಗುತ್ತೆ. ಆ ಒಂದು ಸಮಸ್ಯೆಯಿಂದ ಹೊರಗೆ ಬರ್ತೀರಿ. ಹಾಗೇನೆ ಶನಿವಾರದ ದಿನದೊಂದು ನೀವು ಅನ್ನವನ್ನ ಮಾಡಿ ನೈವೇದ್ಯ ಮಾಡೋದ್ರಿಂದಾಗಿ ಕೀಲು ನೋವಿನ ಸಮಸ್ಯೆಗಳು, ಬೆನ್ನು ನೋವು, ಬ್ಯಾಕ್ ಬೌನ್ ಸಮಸ್ಯೆಗಳು, ಡಿಸ್ಕ್ ಪ್ರಾಬ್ಲಮ್ ಇರುವಂತಹವರು, ಮಂಡಿ ನೋವು, ಕೈ ನೋವು ಇರುವಂತಹವರ ಸಮಸ್ಯೆಗಳಿಗೆ ನಿವಾರಣೆ ಆಗುತ್ತೆ. ಹೀಗೆ ಈ ರೀತಿಯಾದಂತಹ ಒಂದು ಅನುಕೂಲತೆಗಳಾಗುತ್ತೆ. ಇನ್ನು ಮನೆಯಲ್ಲಿ ಯಾರ ಕುಟುಂಬ ಸದಸ್ಯರಲ್ಲಿ ಒಂದು ಪ್ರೇಮ ಬಾಂಧವ್ಯ ಅನುಬಂಧ ಇಲ್ಲ, ವಿನಾಕಾರಣ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ, ಪ್ರೇಮ ಬಾಂಧವ್ಯಗಳು ಹೆಚ್ಚಾಗಬೇಕು ಅಂದ್ರೆ ಮನೆಯಲ್ಲಿರುವಂತಹ ಸ್ತ್ರೀ ಎನ್ನುವಂತಹವಳು ಅನ್ನಕ್ಕೆ ಹೆಸರು ಬೇಳೆಯನ್ನ ಬೆರೆಸಿ, ಅದಕ್ಕೆ ಸ್ವಲ್ಪ ಬೆಲ್ಲವನ್ನ ಬೆರೆಸಿ, ಅದನ್ನ ಬೇಯಿಸಿ, ಅದನ್ನ ದೇವರಿಗೆ ನೈವೇದ್ಯ ಮಾಡಿ, ಅಂದ್ರೆ ಪೊಂಗಲನ್ನ ಮಾಡಿ ನೈವೇದ್ಯ ಮಾಡಿ, ಹೆಸರು ಬೇಳೆಯ ಅನ್ನವನ್ನ ನೈವೇದ್ಯ ಮಾಡಿ
ಆ ಅನ್ನವನ್ನ ಪ್ರಸಾದವಾಗಿ ಬೇರೆಯವರಿಗೆ ಕೊಡೋದ್ರಿಂದಾಗಿ, ದಾನವನ್ನ ಮಾಡೋದ್ರಿಂದಾಗಿ ನಿಮ್ಮ ಮನೆಯಲ್ಲಿ ಪ್ರೇಮ ಬಾಂಧವ್ಯ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಯಾರಿಗಾದ್ರೂ ಪಿತೃದೋಷ ಇರುವಂತಹವರು, ಈ ಒಂದು ಪಿತೃದೋಷ ಇರುವಂತಹವರು ಅನ್ನವನ್ನ ಬೇಯಿಸಿ, ಆ ಅನ್ನವನ್ನ ಬೇಯಿದ ನಂತರದ ಅನ್ನವನ್ನ ಉಡಿಯ ಅನ್ನ ಏನಿದೆಯಲ್ಲ ಬಿಡಿ ಅನ್ನಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಎಳ್ಳನ್ನ ಬೆರೆಸಿ ಆ ಎಳ್ಳನ್ನ ಶನಿ ಮಹಾತ್ಮರ ದೇವಸ್ಥಾನದಲ್ಲಿ ಶನಿಯ ಮುಂದೆ ಇಟ್ಟು ನೈವೇದ್ಯವನ್ನ ಮಾಡಬೇಕು. ಹಾಗೇನೆ ಆ ನೈವೇದ್ಯ ಮಾಡಿದಂತಹ ಅನ್ನವನ್ನ ತಂದು ನೀವು ಕಾಗೆಗಳಿಗೆ ಹಾಕೋದ್ರಿಂದಾಗಿ ಪಿತೃದೋಷಗಳ ನಿವಾರಣೆ ಆಗ್ತದೆ. ಈ ವಿಧವಾಗಿ ಅನ್ನ ಆದ ನಂತರ ಮಾಡಿಕೊಳ್ಬಹುದಾದಂತಹ ಈ ನೈವೇದ್ಯಗಳಿಂದಾಗಿ ಸಕಲ ರೀತಿಯಂತಹ ಅನುಕೂಲತೆಗಳಾಗುತ್ತೆ. ಅನಾರೋಗ್ಯ ಸಮಸ್ಯೆಗಳಿಂದ, ಪಿತೃದೋಷಗಳಿಂದ, ನಮ್ಮ ಮನೆಯಲ್ಲಿರುವಂತಹ ಅನೇಕ ಸಮಸ್ಯೆಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತ ತಿಳಿಸ್ತಾ ಈ ಒಂದು ವಿಚಾರವನ್ನು ನೀವು ತಿಳ್ಕೊಂಡ್ರಿ ಅಲ್ವಾ? ಇದನ್ನು ನೀವು ಕೂಡ ಮಾಡಿ ಇದರಿಗೂ ಕೂಡ ಇದನ್ನು ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.